ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ವಿಧಾನಮಂಡಲದ ಜಂಟಿ ಅಧಿವೇಶನ 2022 ಫೆಬ್ರವರಿ 14 ಸೋಮವಾರದಿಂದ ಆರಂಭ ಆಗ್ತಾ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ನಮ್ಮ ಉಭಯ ಸದನಗಳ ಸಭಾಪತಿಗಳಾದಂತಹ ಅಂದರೆ ವಿಧಾನಸಭೆಯ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಮತ್ತು ವಿಧಾನ ಪರಿಷತ್ ಸಭಾಪತಿಗಳಾದ ಬಸವರಾಜ್ ಹೊರಟ್ಟಿಯವರು ಈಗಾಗಲೇ ಪತ್ರಿಕಾಗೋಷ್ಠಿಗಳನ್ನು ನಡೆಸಿ ಹೊಸ ವಿಚಾರಗಳನ್ನು ತೇಲಿಬಿಟ್ಟಿದ್ದಾರೆ. ಅದು ಅಂತಿಂತ ವಿಚಾರ ಅಲ್ಲ, ಚುನಾವಣೆ ಸುಧಾರಣೆಗಳ ಬಗ್ಗೆ. ಚುನಾವಣೆ ಸುಧಾರಣೆಗಳ ಬಗ್ಗೆ ಗಂಭೀರ ಚಿಂತನೆಗಳು ಸದನದಲ್ಲಿ ನಡೀಬೇಕು ಅಂತಕ್ಕಂತ ವಿಚಾರಗಳನ್ನು ಅವರು ತೇಲಿಬಿಟ್ಟಂತಹ ಸಂಗತಿ ಅದು ಅತಿ ದೊಡ್ಡ ಬೆಳವಣಿಗೆ. ಈ ಒಂದು ಚುನಾವಣೆ ಸುಧಾರಣೆಗಳ ಇತಿಹಾಸವನ್ನು ನಾವು ಅವಲೋಕಿಸ್ತಾ ಹೋದರೆ ಇದಕ್ಕೆ ಒಂದು ದೊಡ್ಡ ಇತಿಹಾಸನೇ ಇದೆ. ದೇಶದಲ್ಲಿ ನಮ್ಮ ಸಂವಿಧಾನ ಅಸ್ತಿತ್ವಕ್ಕೆ ಬಂದ ನಂತರ ಚುನಾವಣಾ ಸುಧಾರಣೆಗಳ ಬಗ್ಗೆ ಯಾವ ಕ್ರಮಗಳು ಜರುಗಿರಲಿಲ್ಲ. 1993-94 ಟಿಎನ್ ಶೇಷನ್ ಅವರು ದೇಶದ ಚುನಾವಣಾ ಆಯೋಗದ ಆಯುಕ್ತರಾಗಿದ್ದಂತಹ ಸಂದರ್ಭದಲ್ಲಿ ಚುನಾವಣಾ ಸುಧಾರಣೆಗಳ ಬಗ್ಗೆ ವಿಚಾರಗಳನ್ನು ತೇಲಿಬಿಟ್ರು. ಆ ಒಂದು ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ವರದಿಗಳನ್ನು ಸಲ್ಲಿಸಿದ್ರು. ಆ ಒಂದು ಸುಧಾರಣೆಗಳು ಕಾರ್ಯರೂಪಕ್ಕೆ ತರುವ ನಿಟ್ಟಿನಲ್ಲೂ ಕೂಡ ಅವರು ಪ್ರಾಮಾಣಿಕವಾಗಿ ಶ್ರಮಿಸಿದ್ರು. ಉದಾಹರಣೆಗೆ ಇವತ್ತಿನ ದಿವಸ ನಾವು ನೋಡ್ತೇವೆ ಅಭ್ಯರ್ಥಿಗಳ ಚುನಾವಣಾ ವೆಚ್ಚ ಇರಬಹುದು, ಚುನಾವಣೆ ಸಂದರ್ಭದಲ್ಲಿ ಅಭ್ಯರ್ಥಿಗಳು ಕಡ್ಡಾಯವಾಗಿ ಚುನಾವಣಾ ಆಯೋಗಕ್ಕೆ ಖರ್ಚು ವೆಚ್ಚಗಳನ್ನ ಸಲ್ಲಿಸತಕ್ಕಂತ ವಿಧಾನ, ಹಾಗೂ ಚುನಾವಣಾ ವೆಚ್ಚಗಳಿಗೆ ಒಂದು ಮಿತಿಯನ್ನ ಹೇರಿರತಕ್ಕಂಥದ್ದು, ಹಾಗೂ ಚುನಾವಣೆಗಳಲ್ಲಿ ಮತದಾರರಿಗೆ ಗುರುತಿನ ಚೀಟಿ ಕಡ್ಡಾಯ ಮಾಡಿರತಕ್ಕಂತ ಒಂದು ಕಾರ್ಯ ಇದು ಟಿಎನ್ ಶೇಷನ್ ಅವರ ಅಧಿಕಾರಾವಧಿಯಲ್ಲಿ. ಸಾಕಷ್ಟು ಸುಧಾರಣೆಗಳು ಬಂದವು. ಆ ಒಂದು ಸಂದರ್ಭದಲ್ಲಿ ಇಡೀ ದೇಶನೇ ಬೆಚ್ಚಿಬಿತ್ತು, ಸರ್ಕಾರಗಳು ಕೂಡ ನಡುಗುವುದಂತಹ ಸಂದರ್ಭಗಳು ಉಂಟಾದವು. ಆ ಸಂದರ್ಭದಲ್ಲಿ ಟಿಎನ್ ಶೇಷನ್ ಅವರು ಒಂದು ಮಾತು ಹೇಳಿದ್ರು ಅಂದ್ರೆ, ಸರ್ಕಾರಗಳು ಅದನ್ನ ಯಾವುದೇ ಮುಲಾಜಿಲ್ಲದೇನೆ ಕಾರ್ಯರೂಪಕ್ಕೆ ತರುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇದ್ವು ಆ ಒಂದು 3 ದಶಕಗಳ ಹಿಂದೆ. ಅಂದಿನಿಂದ ಇಂದಿನವರೆಗೂ ಕೂಡ ಆ ಚುನಾವಣೆ ಸುಧಾರಣೆಗಳು ಅವತ್ತು ಏನು ಆಗಿತ್ತೋ ಅದು ಅಲ್ಲಿಗೆ ನಿಂತುಕೊಂತು. ಇನ್ನೊಂದು ಮಹತ್ವದ ವಿಚಾರ ಏನಂದ್ರೆ, ಶೇಷನ್ ಅವರು ಚುನಾವಣೆ ಸುಧಾರಣೆಗಳ ಕ್ರಮಗಳಲ್ಲಿ ಚುನಾವಣೆಗೆ ಸ್ಪರ್ಧಿಸತಕ್ಕಂತಹ ಅಭ್ಯರ್ಥಿಗಳಿಗೆ ಶೈಕ್ಷಣಿಕ ಅರ್ಹತೆಯನ್ನ ಕಡ್ಡಾಯಗೊಳಿಸಬೇಕು ಅಂತಕ್ಕಂತ ಒಂದು ಮಹತ್ವದ ಶಿಫಾರಸನ್ನು ಕೂಡ ಮಾಡಿದ್ರು. ಆದರೆ ಸರ್ಕಾರ ಆ ಒಂದು ಶಿಫಾರಸನ್ನ ಒಪ್ಪಲಿಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಶೈಕ್ಷಣಿಕ ಅರ್ಹತೆಯನ್ನ ನಿಗದಿಪಡಿಸಬೇಕು ಬೇಡವೋ ಅನ್ನೋದು ಅದು ದೊಡ್ಡ ಚರ್ಚಾರ್ಹ ವಿಷಯ. ಅಂದಿನಿಂದ ಇಂದಿನವರೆಗೂ ನಾವು ಎಲ್ಲ ಬೆಳವಣಿಗೆಗಳನ್ನು ಮೆಲುಕು ಹಾಕ್ತಾ ಬಂದ್ರೆ ಸಾಕಷ್ಟು ಕಾಲ ಬದಲಾಗಿದೆ. ಇವತ್ತು ಚುನಾವಣೆಗೆ ಸ್ಪರ್ಧಿಸತಕ್ಕಂತಹ ಅಭ್ಯರ್ಥಿಗಳಿಗೆ ಶೈಕ್ಷಣಿಕ ಅರ್ಹತೆ ಕಡ್ಡಾಯ ಆಗಬೇಕು ಅಥವಾ ಕಡ್ಡಾಯ ಆಗಬಾರದು ಅನ್ನೋದ್ರ ಬಗ್ಗೆ ವಿಸ್ತೃತವಾದ ಚರ್ಚೆ ನಡೀಬೇಕಾಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಮತ್ತು ವಿಧಾನಮಂಡಲ ಚುನಾವಣೆ ಸುಧಾರಣೆ ಬಗ್ಗೆ ಚಿಂತನೆ ನಡೆಸ್ತಾ ಇರತಕ್ಕಂತಹ ನಿರ್ಧಾರ ಏನಿದೆ, ತುಂಬಾ ಸ್ವಾಗತಾರ್ಹ ನಿರ್ಧಾರ. ಈ ಒಂದು ನಿರ್ಧಾರ ಇಡೀ ದೇಶಕ್ಕೆ ಮಾದರಿ ಆಗಬೇಕು. ಈ ಒಂದು ಹಿನ್ನೆಲೆಯಲ್ಲಿ ನಮ್ಮ ಉಭಯ ಸದನಗಳು ಚುನಾವಣಾ ಸುಧಾರಣೆಗಳ ಬಗ್ಗೆ ಸಮಗ್ರ ಚರ್ಚೆಯನ್ನ ನಡೆಸಬೇಕು ಪಕ್ಷಾತೀತವಾಗಿ. ಈ ಒಂದು ಪಕ್ಷಾತೀತವಾಗಿ ಚರ್ಚೆಗಳು ನಡೆದರೆ ಅದಕ್ಕೊಂದು ಅರ್ಥ ಇರುತ್ತೆ. ನಾವು ಕಳೆದ ಒಂದು 4-5 ವರ್ಷದಿಂದ ನೋಡ್ತಾ ಇದ್ದೇವೆ ವಿಧಾನಮಂಡಲದ ಕಲಾಪಗಳು ಹೇಗೆ ನಡೀತಾ ಇವೆ ಅನ್ನೋದನ್ನ. ಒಂದು ಕಡೆ ಸಾಕಷ್ಟು ಆರೋಪಗಳು ಕೇಳಿ ಬರ್ತವೆ, ಇತ್ತೀಚೆಗೆ ಅಧಿಕಾರಾರೂಢಸ್ಥರ ಪರವಾಗಿ ಸಭಾಪತಿಗಳು ಸ್ಪೀಕರ್ಗಳು ವರ್ತಿಸ್ತಾರೆ ಅಂತಕ್ಕಂಥ ಆರೋಪಗಳು ಕೇಳಿ ಬರ್ತವೆ. ಆದರೆ ಅದು ಅಲ್ಲ. ಸಭಾಪತಿ ಸ್ಥಾನವನ್ನು ಅಲಂಕರಿಸಿದ್ದವರು, ಸಭಾಪತಿ ಸ್ಥಾನವನ್ನ ಅಲಂಕರಿಸಿರ್ತಕ್ಕಂಥವರು ಯಾವತ್ತೂ ಆ ರೀತಿ ನಡೆದುಕೊಳ್ಳೋದಿಲ್ಲ, ನಡೆದುಕೊಳ್ಳಬಾರದು. ಉದಾಹರಣೆಗೆ ನಾವು ಮೊನ್ನೆ ಮುಗಿದಂತಹ ಬೆಳಗಾವಿ ಅಧಿವೇಶನದಲ್ಲಿ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಸದನದ ಕಲಾಪಗಳ ಕಾರ್ಯವೈಖರಿ ಬಗ್ಗೆ ಸಾಕಷ್ಟು ಅಸಮಾಧಾನವನ್ನ ತೋಡಿಕೊಂಡ್ರು, ವ್ಯವಸ್ಥೆ ಬಗ್ಗೆನೂ ಕಿಡಿಕಾರಿದ್ರು. ಅವರು ಆ ಸಂದರ್ಭದಲ್ಲಿ
ಆಡಳಿತಾರೂಢ ಪಕ್ಷದ ಶಾಸಕರನ್ನೇ ತರಾಟೆಗೆ ತೆಗೆದುಕೊಂಡಂತ ಉದಾಹರಣೆಯನ್ನು ಕೂಡ ನಾವು ನೋಡಿದ್ದೇವೆ. ರೂಲಿಂಗ್ ಪಾರ್ಟಿಯವರು ನೀವು ಸುಮ್ಮನೆ ಅನಗತ್ಯವಾಗಿ ಈ ಸದನದಲ್ಲಿ ಹೀಗೆ ಮಾಡಿದ್ರೆ ನಾನು ಅದನ್ನು ಸಹಿಸೋದಕ್ಕೆ ಆಗೋದಿಲ್ಲ. ಮತ್ತೆ ನಿಮಗೆ ಸ್ಪಷ್ಟ ಹೇಳ್ತೇನೆ, ಎಷ್ಟು ಸಲ ಹೇಳಿದ್ಮೇಲೆ ಕೂಡಿರೋದು ನೀವು ನೋಡ್ರಿ. ನಾನು ಹೇಳ್ತೇನೆ ಮೊದಲನೇದಾಗಿ ಏ ನಿಮ್ಮೇನ್ ಶಾಸಕಾಂಗ ಪಕ್ಷದ ಸಭೆ ಅನ್ಕೊಂಡಿದ್ದೀರ? ಏನಿದು ಕುತ್ಕೊಳ್ರಿ ಅಲ್ಲಿ. ಹೇಳಿದ್ಮೇಲೆ ಹೇಳ್ಬೇಕು. ನಾನು ಇಲ್ಲಿ ಸಭಾಧ್ಯಕ್ಷನಾಗಿ ಸದನವನ್ನು ನಡೆಸೋ ಜವಾಬ್ದಾರಿ ನಂದಿದೆ. ಸಭಾಪತಿಗಳು ಹೀಗೆ ನೀಡಿದಂತಹ ಎಚ್ಚರಿಕೆಯನ್ನ ಆಡಳಿತ ಪಕ್ಷದ ಸದಸ್ಯರು ಅಷ್ಟೇ ಅಲ್ಲ, ಪ್ರತಿಪಕ್ಷಗಳ ಸದಸ್ಯರು ಕೂಡ ಗಂಭೀರವಾಗಿ ತೆಗೆದುಕೊಂಡು ಸದನ ಕಲಾಪಗಳಲ್ಲಿ ಶಿಸ್ತು ಸಂಯಮಗಳಿಂದ ವರ್ತನೆಯನ್ನ ತೋರ್ತಾ ಗಂಭೀರ ವಿಷಯಗಳ ಬಗ್ಗೆ ಚರ್ಚೆಯನ್ನ ಮಾಡಿ ಅವುಗಳನ್ನ ಒಂದು ತಾರ್ಕಿಕ ಅಂತ್ಯಕ್ಕೆ ತಂದು ಸಮಾಜ ಸುಧಾರಣೆಯ ನಿಟ್ಟಿನಲ್ಲಿ ಇವತ್ತು ಕಾನೂನನ್ನ ರೂಪಿಸಬೇಕಾದಂತಹ ಅನಿವಾರ್ಯತೆ ಇವತ್ತು ಬಂದಿದೆ. ಅದಕ್ಕೆ ಚುನಾವಣಾ ಸುಧಾರಣೆಗಳ ಬಗ್ಗೆ ನಡೀತಾ ಇರೋ ಚರ್ಚೆನೂ ಕೂಡ ಪ್ರಮುಖ ಒಂದು ವಿಚಾರ ಆಗುತ್ತೆ ಇಲ್ಲಿ. ಈ ಒಂದು ಹಿನ್ನೆಲೆಯಲ್ಲಿ ವಿಧಾನ ಪರಿಷತ್ನಲ್ಲಾಗಬಹುದು, ವಿಧಾನಸಭೆಯಲ್ಲಾಗಬಹುದು, ಎಲ್ಲ ಶಾಸಕ ಬಂಧುಗಳು ಚುನಾವಣಾ ಸುಧಾರಣೆಗಳ ಬಗ್ಗೆ ಗಂಭೀರ ಚರ್ಚೆಯನ್ನ ಮಾಡಿ ಒಂದು ದೇಶಕ್ಕೆ ಮಾದರಿ ಆಗ್ತಕ್ಕಂತ ನಿರ್ಧಾರಗಳನ್ನ ಕೈಗೊಳ್ಳಬೇಕು ಅಂತ ಹೇಳ್ತಾ, ಇದರ ಜೊತೆಗೆ ಬೆಳಗಾವಿ ಅಧಿವೇಶನದ ಸದನ ಕಲಾಪಗಳಲ್ಲಿ ಏನೇನು ಬೆಳವಣಿಗೆಗಳು ನಡೆದವು ಅನ್ನೋದರ ಒಂದು ಸಣ್ಣ ಅವಲೋಕನವನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನೋಡೋಣ. ಅಧಿವೇಶನದಲ್ಲಿ ಧನ ವಿನಿಯೋಗ ವಿಧೇಯಕಗಳು ಸೇರಿದಂತೆ ಒಟ್ಟು 10 ವಿಧೇಯಕವನ್ನು ಮಂಡಿಸಿ ಅಂಗೀಕರಿಸಲಾಗಿದೆ. ಕನ್ನಡ ಬಾವುಟಕ್ಕೆ ಸಂಗೊಳ್ಳಿ ರಾಯಣ್ಣ ಮತ್ತು ಛತ್ರಪತಿ ಶಿವಾಜಿ ಮಹಾರಾಜರ ಪುತ್ಥಳಿಗಳಿಗೆ ಕಿರಿಗೇಲುಗಳು ಅಪಮಾನ ಮಾಡಿದ ಕೃತ್ಯವನ್ನು ಖಂಡಿಸಿ ಸದನವು ನಿರ್ಣಯವನ್ನು ಸರ್ವಾನುಮತದಿಂದ ಅಂಗೀಕರಿಸಿದೆ. ಕರ್ನಾಟಕ ವಿಧಾನಮಂಡಲದ ಸಾರ್ವಜನಿಕ ಲೆಕ್ಕಪತ್ರಗಳ ಸಮಿತಿ 2020-21 ಸಾಲಿನ 5ನೇ, 6ನೇ ಮತ್ತು 7ನೇ ವರದಿಗಳು ಮತ್ತು 23ನೇ ಅಧಿಸೂಚಿಗಳು, 1 ಅಧ್ಯಾದೇಶ, 69 ವಾರ್ಷಿಕ ವರದಿಗಳು, 77 ಲೆಕ್ಕ ಪರಿಶೋಧನಾ ವರದಿಗಳು ಹಾಗೂ 1 ವಿಶೇಷ ವರದಿಯನ್ನು ಸದನದಲ್ಲಿ ಮಂಡಿಸಲಾಗಿದೆ. ನಿಯಮ 60ರಡಿಯಲ್ಲಿ ನೀಡಲಾಗಿದ್ದ 8 ನಿಲುವಳಿ ಸೂಚನೆಗಳನ್ನು ಪರಿವರ್ತಿಸಿರುವುದನ್ನು ಸೇರಿಸಿ 21 ಸೂಚನಾ ನಿರ್ಣಯ ನಿಯಮಗಳ 69 ಸ್ವೀಕರಿಸಿದ್ದು 5 ಸೂಚನೆಗಳನ್ನು ಚರ್ಚಿಸಲಾಗಿದೆ. ಈ ಪೈಕಿ ಅತಿವೃಷ್ಟಿ ಕುರಿತು ನಡೆದ ಚರ್ಚೆಯಲ್ಲಿ 37 ಸದಸ್ಯರುಗಳು ಭಾಗವಹಿಸಿದ್ದು 8:38 ಕಾಲ ಹಾಗೂ ಉತ್ತರ ಕರ್ನಾಟಕದ ಸಮಸ್ಯೆಗಳ ಕುರಿತು ಚರ್ಚೆಯಲ್ಲಿ 13 ಸದಸ್ಯರು ಭಾಗವಹಿಸಿದ್ದು 5:45 ಕಾಲ ಚರ್ಚೆ ನಡೆಸಲಾಗಿದೆ. ಒಟ್ಟು 2426 ಪ್ರಶ್ನೆಗಳನ್ನು ಸ್ವೀಕರಿಸಲಾಗಿದ್ದು ಸದನದಲ್ಲಿ ಉತ್ತರಿಸಬೇಕಾಗಿದ್ದ 150 ಪ್ರಶ್ನೆಗಳ ಪೈಕಿ 149 ಪ್ರಶ್ನೆಗಳಿಗೆ ಉತ್ತರಿಸಲಾಗಿದೆ. ಲಿಖಿತ ಮೂಲಕ ಉತ್ತರಿಸುವ 2032 ಪ್ರಶ್ನೆಗಳ ಪೈಕಿ 1921 ಪ್ರಶ್ನೆಗಳಿಗೆ ಉತ್ತರಗಳನ್ನು ಮಂಡಿಸಲಾಗಿದೆ. ಪ್ರಸ್ತುತ ಅಧಿವೇಶನವು ದಿನಾಂಕ 13/12/2021 24/12/2021 ಒಟ್ಟು 10 ದಿನಗಳು ಅಂದರೆ 52:56 ಕಾಲ ನಡೆದಿರುತ್ತದೆ. ದಿನಾಂಕ 13/12/2021 ಬೆಳಿಗ್ಗೆ 11:00 ಪ್ರಾರಂಭವಾಗಿ ಕಳೆದ ಅಧಿವೇಶನ ಇಂದೀಚೆಗೆ ನಿಧನರಾದ ಗಣ್ಯರುಗಳಿಗೆ ಸದನವು ತನ್ನ ಸಂತಾಪವನ್ನು ವ್ಯಕ್ತಪಡಿಸಿತು. ಕಳೆದ ಅಧಿವೇಶನದಲ್ಲಿ ವರದಿಯನ್ನು ಒಪ್ಪಿಸಿದ ನಂತರ ರಾಷ್ಟ್ರಪತಿಯವರಿಂದ ಹಾಗೂ ರಾಜ್ಯಪಾಲರಿಂದ ಒಪ್ಪಿಗೆ ಪಡೆದ ವಿಧೇಯಕಗಳ ಪಟ್ಟಿಯನ್ನು ಕಾರ್ಯದರ್ಶಿಯವರು ಮಂಡಿಸಿದರು. ಭಾರತ ಲೆಕ್ಕ ನಿಯಂತ್ರಕರು ಮಹಾ ಲೆಕ್ಕ ಪರಿಶೋಧಕರು ನೀಡಿರುವ 2020-21 ಸಾಲಿನ ಧನ ವಿನಿಯೋಗ ಲೆಕ್ಕಗಳು ಮತ್ತು ಹಣಕಾಸು ಲೆಕ್ಕಗಳು ಸಂಬಂಧಪಟ್ಟ 1 ಮತ್ತು 2 2021-22 ಸಾಲಿನ ಪೂರಕ ಅಂದಾಜುಗಳ 2ನೇ ಕಂತಿನ ಬೇಡಿಕೆಗಳನ್ನು ಹಾಗೂ ಮಧ್ಯ ವಾರ್ಷಿಕ ಪರಿಶೀಲನಾ ವರದಿಯನ್ನು ಹಾಗೂ ಸಭೆಯ ಮುಂದಿಡಲಾಗುವ ಕಾಗದ ಪತ್ರಗಳು 1 ಮತ್ತು 2ನೆಯ ಪಟ್ಟಿಗಳನ್ನು ಮಂಡಿಸಲಾಯಿತು. ವಿಧಾನ ಪರಿಷತ್ತಿನ ಹಕ್ಕುಬಾಧ್ಯತಾ ಸಮಿತಿಯ 98ನೇ ವರದಿಯನ್ನು ವಿಧಾನಮಂಡಲದ ಸಾರ್ವಜನಿಕ ಲೆಕ್ಕಪತ್ರಗಳ ಸಮಿತಿಯ ವರದಿ ಹಾಗೂ 2021 ಸಾಲಿನ ಸದಸ್ಯರುಗಳು ಖಾಸಗಿ ವಿಧೇಯಕ ಮತ್ತು ನಿರ್ಣಯಗಳ ಸಮಿತಿಯ ಮೊದಲನೆಯ ವರದಿಯನ್ನು ಒಪ್ಪಿಸಲಾಯಿತು. ಪ್ರಸ್ತುತ ಅಧಿವೇಶನದಲ್ಲಿ 1384 ಪ್ರಶ್ನೆಗಳನ್ನು ಸ್ವೀಕರಿಸಿದ್ದು ಅದರಲ್ಲಿ 150
ಪ್ರಶ್ನೆಗಳನ್ನು ಚುಕ್ಕೆ ಗುರುತಿನ ಪ್ರಶ್ನೆಗಳನ್ನಾಗಿ ಅಂಗೀಕರಿಸಿದ್ದು ಅವುಗಳ ಪೈಕಿ 134 ಪ್ರಶ್ನೆಗಳಿಗೆ ಸದನದಲ್ಲಿ ಉತ್ತರಿಸಲಾಯಿತು. ಲಿಖಿತ ಮೂಲಕ ಉತ್ತರಿಸುವ ಒಟ್ಟು 1234 ಪ್ರಶ್ನೆಗಳ ಪೈಕಿ 792 ಪ್ರಶ್ನೆಗಳಿಗೆ ಸದನದಲ್ಲಿ ಉತ್ತರವನ್ನು ಮಂಡಿಸಲಾಯಿತು. ನಿಯಮ 72ರ ಅಡಿಯಲ್ಲಿ 160 ಸೂಚನೆಗಳನ್ನು ಸ್ವೀಕರಿಸಿದ್ದು ಅವುಗಳ ಪೈಕಿ 8 ಸೂಚನೆಗಳಿಗೆ ಉತ್ತರಿಸಲಾಯಿತು.